ರಾಯಚೂರು ಮತ್ತು ಕಲಬುರಗಿ ನಡುವೆ ಬಸ್ ಓಡಾಟ ಬಂದ್. ರಾಯಚೂರಿನಿಂದ ಹೊರಡುವ ಎಲ್ಲಾ ಸರ್ಕಾರಿ ಬಸ್ಗಳ ಓಡಾಟ ಬಂದ್ ಮಾಡಿಕೊಳ್ಳಲಾಗಿದೆ. ಇದು ರಾಯಚೂರಿನಿಂದ ಕಲಬುರಗಿಗೆ ಸಂಚಾರ ಮಾಡುವಂತಹ ಸರ್ಕಾರಿ ಬಸ್ಗಳ ಓಡಾಟವನ್ನ ಸ್ಥಗಿತಗೊಳಿಸಿಕೊಂಡಿರುವಂತಹ ವಿಚಾರ. ಪ್ರತಿದಿನ ಕಲಬುರಗಿಗೆ ತೆರಳ್ತಾ ಇದ್ದಂತಹ 26 ಬಸ್ಗಳ ಓಡಾಟ ಬಂದ್ ಆಗಿದೆ. ಹೀಗಾಗಿ ಪ್ರಯಾಣಿಕರು ಯಾರಿದ್ರಿ, ಯಾಕೆ ಸಿಗ್ತಾ ಇಲ್ಲ ಬಸ್ ಅಂತ ಯೋಚನೆ ಮಾಡಬೇಡಿ. ಅದಕ್ಕೆ ಮುಂಚೆ ಈ ಸುದ್ದಿ ನೋಡ್ಕೊಂಬಿಡಿ. ರಾಯಚೂರಿನಿಂದ ಯಾರೆಲ್ಲ ಹೋಗ್ತೀರಿ ಕಲಬುರಗಿಗೆ, ಸೊ ಸರ್ಕಾರಿ ಬಸ್ಗಳು ನಿಮ್ಗೆ ಸಿಗಲ್ಲ. ಕಾರಣ 26 ಬಸ್ಗಳನ್ನ ಬಂದ್ ಮಾಡಿಕೊಳ್ಳಲಾಗಿದೆ. ರಾಯಚೂರಿನಿಂದ ಕಲಬುರಗಿಗೆ ಸಂಪರ್ಕ ಮಾಡುವಂತಹ ಈ ಬಸ್ ಇದು. ಸೊ ರಾಯಚೂರಿನಿಂದ ಯಾರೇ ಓಡಾಟ ನಡೆಸಬೇಕು ಅಂದ್ರೂ ಕೂಡ ಸರ್ಕಾರಿ ಬಸ್ಗಳು ಸಿಗೋದಿಲ್ಲ, ಬಂದ್ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಜಾಟ್ಕಲ್. ವಿಜಯ್, ಸಂಪೂರ್ಣವಾಗಿ ಸರ್ಕಾರಿ ಬಸ್ ಅನ್ನ ರದ್ದು ಮಾಡಿಕೊಂಡಿದ್ದಾರಾ ಅಥವಾ 26 ಬಸ್ಗಳನ್ನಷ್ಟೇ ಸ್ಥಗಿತ ಮಾಡಿಕೊಂಡಿದ್ದಾರಾ? ಖಂಡಿತವಾಗಿ ದಿವ್ಯಾ, ಏನು ಈಗಾಗಲೇ ಕಲಬುರಗಿಯಲ್ಲಿ ಇಬ್ಬರಿಗೆ ಪಾಸಿಟಿವ್ ಇರುವಂತದ್ದು ಮತ್ತು ಒಬ್ಬರದ್ದ ಕರೋನಾ ವೈರಸ್ನ ಸೋಂಕಿನಿಂದ ಸಾವಿನಪ್ಪಿದ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಓಡಾಟದ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಆಗಿತ್ತು. ಪ್ರತಿದಿನ ರಾಯಚೂರಿನ ವಿವಿಧ ಡಿಪೋಗಳಿಂದ ಒಟ್ಟು 26 ಬಸ್ಗಳು ಕಲಬುರಗಿ ಮಾರ್ಗವಾಗಿ ಹೋಗುವಂತದ್ದು. ಆ 26 ಬಸ್ಗಳನ್ನು ಕೂಡ ಈಗ ರದ್ದು ಮಾಡಿರುವಂತದ್ದು ಅಂದ್ರೆ ಕಲಬುರಗಿಗೆ ಹೋಗ್ಲಿಕ್ಕೆ ಸಾರಿಗೆ ವ್ಯವಸ್ಥೆ ಅಂದ್ರೆ ರಸ್ತೆ ಸಾರಿಗೆ ಸಂಪೂರ್ಣ ಬಂದ್ ಆಗಿದೆ ಅನ್ನುವಂಥದ್ದು. ಈಗ ಏನು ಸಾರಿಗೆ ಇಲಾಖೆಯ ವಿಭಾಗೀಯ ನಿಯಂತ್ರಕರು ಸ್ಪಷ್ಟವಾಗಿ ಹೇಳಿರುವಂತದ್ದು 26 ಬಸ್ಗಳ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಇಲ್ಲಿಂದ ಹೊರಡುವಂತ ಬಸ್ಗಳು ಕೇವಲ ಶಹಾಪುರವರೆಗೆ ಮಾತ್ರ ಹೋಗ್ತದೆ. ಆದ್ರೆ ಕಲಬುರಗಿಗೆ ಯಾವುದೇ ರೀತಿಯಾದಂತಹ ಸಂಪರ್ಕ ವ್ಯವಸ್ಥೆ ಅಂದ್ರೆ ಈ ದಿನದಿಂದ ಇಲ್ಲದೆ ಇರುವಂತದ್ದು. ಈಗಾಗಲೇ ಏನು 26 ಬಸ್ಗಳು ಹೋಗ್ತಾ ಇತ್ತು, ಅದರಲ್ಲೂ ಕೂಡ ಕೇವಲ ಒಂದು ಬಾರಿಗೆ ಒಂದು 10 ಜನ 15 ಜನ ಇತ್ತೀಚೆಗೆ ಮಾತ್ರ ಆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಇದರಿಂದ ಸಾರಿಗೆ ಇಲಾಖೆಗೆ ಒಂದು ಕಡೆಯಿಂದ ನಷ್ಟ ಆಗ್ತಾ ಇತ್ತು ಅನ್ನೋದು, ಆದ್ರೆ ಇನ್ನೊಂದು ಕಡೆ ಕೊರೋನಾ ವೈರಸ್ನ ಭೀತಿ ಇರುವುದರಿಂದ ಈ ಒಂದು ಸಂಪರ್ಕವನ್ನ ಸಂಪೂರ್ಣವಾಗಿ ಈಗ ಸ್ಥಗಿತ ಮಾಡಿರುವಂತದ್ದು. ದಿವ್ಯಾ, ಈಗಾಗಲೇ ಖಾಸಗಿ ಬಸ್ಗಳ ಓಡಾಟ ಕೂಡ ಸ್ಥಗಿತ ಆಗಿರ್ಬೇಕಲ್ವಾ ವಿಜಯ್? ಆದ್ರೆ ರಾಯಚೂರಿನಿಂದ ಕಲಬುರಗಿ ಸಾರಿಗೆ ಬಸ್ಗಳು ಅಷ್ಟಾಗಿ ಇಲ್ಲ, ಮತ್ತು ಇಲ್ಲಿನ ಏನು ಖಾಸಗಿ ಬಸ್ಗಳ ಓಡಾಟ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಕಡಿಮೆ ಇದೆ. ಇದ್ದಂತ ಕೆಲ ಬಸ್ಗಳು ಇತ್ತು ಮತ್ತು ಖಾಸಗಿ ಸಾರಿಗೆ ಏನಿತ್ತು ಅದು ಈಗಾಗಲೇ ಬಂದ್ ಆಗಿರುವಂತದ್ದು. ಸರ್ಕಾರಿ ಬಸ್ಗಳು ಮಾತ್ರ ಓಡಾಡ್ತಾ ಇದ್ವು. ಆ ಬಸ್ಗಳ ಒಂದು ಸಾರಿಗೆಯನ್ನು ಕೂಡ ಈಗ ಬಂದ್ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ.